ಗೃಹಲಕ್ಷ್ಮಿದು, ಯಾರಿಗೂ ಬತ್ತೇ ಇಲ್ಲ ಒಬ್ರಿಗೂ. ಗೃಹಲಕ್ಷ್ಮಿದು 5 ವರ್ಷ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಮಾಣ ಸತ್ಯ ಎಲ್ಲ ಮಾಡಿದರು ಎಲ್ಲವರ್ಗಿವೆ. ಈಗ ಅದು ಸ್ಟಾಪ್ ಮಾಡಾಕವ್ರೆ. ಮತ್ತು ಕರೆಂಟ್ ಬಿಲ್ಲು ಕೆಲವ್ರಿಗೆ ಬತ್ತೇ ಇಲ್ಲ. ಕೆಲವರಿಗೆ ಕರೆಂಟ್ ಬಿಲ್ ಹೆಣ್ಣಿನ ಕರೆಂಟ್ ಬಿಲ್ಲೇ ಬತ್ತೈತೆ, ಕರೆಂಟ್ ಬಿಲ್ಲು ಬತ್ತೈತೆ, ಗೃಹಲಕ್ಷ್ಮಿದು ಬತ್ತೇ ಇಲ್ಲ. ಆಯ್ತಾ, ಅಯ್ಯೋ ನಾವು ಓಟ್ ಹಾಕ್ತಿದ್ರು ಆಗಿತ್ತು, ನಮ್ಗೆ ಅಕ್ಕಿ ದುಡ್ಡು ಬತ್ತೇ ಇಲ್ಲ, ನಾವು ಓಟ್ ಯಾಕೆ ಆಯ್ತು, ನಾವು ಹಾಕ್ತಿದ್ರು ಆಗಿತ್ತು, ಬತ್ತೇನೆ ಇಲ್ಲ ಅಕ್ಕಿ ದುಡ್ಡು ಅಂತ ಹೆಂಗಸ್ರೆಲ್ಲ ಮಾತಾಡ್ತಾವ್ರೆ. ಆಯ್ತಾ, ಅಕ್ಕಿ ದುಡ್ಡು ಮಾತ್ರ ಗೃಹಲಕ್ಷ್ಮಿದು ಬತ್ತೇ ಇಲ್ಲ. ಎಲ್ಲವರೆಗೂ 5 ವರ್ಷ ಗ್ಯಾರಂಟಿ ಎಡದ ಕೈಲಿ ಇಬ್ರು ಅನ್ನೋರು ಡಿ ಕೆ ಶಿವಕುಮಾರ್ ಅವರುವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೇ ಗ್ಯಾರಂಟಿ 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 ಅಂತ ಪ್ರಮಾಣ ವಚನ ಮಾಡಿ ಈಗ ಕಳ್ಳರಂಗೆ ಕತ್ಕೂತಾವ್ರಿ. ಅಷ್ಟೇ ಕಳ್ಳರೇ ಅವರು, ಕಂಟಿನ್ಯೂ ಮಾಡ್ತೀವಿ 5 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀವಿ ಅಂದರು. ಎಲ್ಲಿ ಕಂಟಿನ್ಯೂ ಮಾಡ್ಯಾರೆ? ಕಂಟಿನ್ಯೂನೇ ಮಾಡಿಲ್ಲ. ಕಳ್ಳರಂಗೆ ಕತ್ಕೂತಾವ್ರೆ. ಗೃಹಲಕ್ಷ್ಮಿ ಹಾಕ್ತೀವಿ 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 ಎಲ್ಲ ಹಾಕ್ತಾವ್ರೆ, ಹಾಕೇ ಇಲ್ಲ. ಕೆಲವ್ರಿಗೆ ಬಂದೇ ಇಲ್ಲ ಬಿಡಿ, ಕೆಲವ್ರಿಗೆ ಬಂದೇ ಇಲ್ಲ ಗೃಹಲಕ್ಷ್ಮಿ ದುಡ್ಡು, ಬಂದೇ ಇಲ್ಲ ಗೃಹಲಕ್ಷ್ಮಿದು, ಗೊತ್ತಾ? ಆ ಥರ ನಡೆಸ್ತಾವ್ರೆ ರಾಜಕೀಯದವರು ಎಲ್ಲವರ್ಗಿವೆ. ಇನ್ನು ಗೆಲ್ತಾರೆ ಅವರು, ಇನ್ನು ಹಾಕ್ತಾರೆ ಹೆಂಗಸ್ರು ಓಟ ಅವ್ರಿಗೆ. ಆಮೇಲೆ ಈಗೊಂದು ಗೆಲ್ಲವರ್ಗೆ ಏನು ಮಾಡಿದರು, ಗಂಡಸ್ರಿಗೆ 2,000 ಗ್ಯಾರಂಟಿ ಅಂದರು, ಗಂಡಸ್ರಿಗೆ 2,000 ಗ್ಯಾರಂಟಿ ಅಂದರು. ಗಂಡಸ್ರಿಗೂ ಇಲ್ಲ ಹೆಂಗಸ್ರಿಗೂ ಇಲ್ಲ, ಎಲ್ಲ ನೆಮ್ಸಿ ಅರ್ಧ ಈ ಕಡೆಗೆ ಅರ್ಧ ಆ ಕಡೆಗೆ ಆಯಿತು. ಸೋಮನೆಗೆ ತೆಪ್ಪನೇ ಎಲ್ಲ ಮುಚ್ಚಿದ ಕೆಂಡದಂಗೆ, ಬೂದಿ ಮುಚ್ಚಿದ ಕೆಂಡದಂಗೆ, ಅವರೇ ಬೂದಿ ಮುಚ್ಕೊಂಡು ಕೆಂಡದಂಗೆ ಇರೋದವರು, ಇನ್ನೇನಿಲ್ಲ. ಸಿದ್ದರಾಮಯ್ಯ ಇರೋವರೆಗೂ ಹೆಂಗಸ್ರ ಹತ್ರ ಬೈಸ್ಕೊಳ್ಳೋದೆಯ, ಬೈತಾ ಇರ್ತಾರೆ. ಅಯ್ಯೋ ನನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಓಟ್ ಹಾಕಿಸ್ಕೊಂಡ್ರು, ನಮಗೆ ದುಡ್ಡು ಬರಲಿಲ್ಲ. ಯಾರ ಮೇಲೆ ನೋಡಿದ್ರು ವ್ಯಥೋ ಅವ್ನಿಗೆ ಹಾಕ್ತಿದ್ರು ಆಗಿತ್ತು ಅಂತಾರೆ ಹೊರತು, ಅಯ್ಯೋ ಹಾಕ ದುಡ್ಡು ಬತ್ತೇ ಇಲ್ಲ ಬತ್ತೈತೆ ಹಾಕಿದ್ರೆ ಆಗಿತ್ತು ಅಂತ ಯಾರ ಬಯಲೂ ಇಲ್ಲ. ಎಲ್ಲರ ಮೇಲೂ ಥೋ ಅವ್ನಿಗೆ ಹಾಕ್ತಿದ್ರು ಆಗಿತ್ತು ತೂ ಅಂತಾರೆ, ಥೋ ಅವ್ನಿಗೆ ಹಾಕ್ತಿದ್ರು ಆಗಿತ್ತು ಅಂತಾರೆ ಹೊರತು ಹಾಕ್ಬೇಕಾಗಿತ್ತು ಅಂತ ಇದುವರೆಗೆ ಯಾರ ಬಯಲೂ ಕೇಳೇ ಇಲ್ಲ ನಾನು, ಗೃಹಲಕ್ಷ್ಮಿದೇ ಕೇಳಿಲ್ಲ. ಆಮೇಲೆ ಇನ್ನೂ ಒಂದು ರೇಷನ್ ಕಾರ್ಡು, ಅರ್ಧ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಗೊತ್ತಾಯ್ತರ. 2 ದಿವಸ ರೇಷನ್ ಕಾರ್ಡ್ ಬಿಡ್ತಾವ್ರೆ ಅಂತ ಹೇಳಿ ಮೊಬೈಲಲ್ಲಿ ಟಿ ವಿಲೆಲ್ಲ ತೋರಿಸಿದ್ರು. ನಾನು ಹೋಗಿದ್ದೆ, ನನಗೂ ರೇಷನ್ ಕಾರ್ಡ್ ಮಾಡ್ತಾನೆ ಅಂತ ಹೋಗಿದ್ದೆ. ಅಲ್ಲಿ ಗಲಾಟೆ ಆಗಿ ರೇಷನ್ ಕಾರ್ಡೇ ಮಾಡೋಕ್ಕಾಗಲಿಲ್ಲ, ಒಬ್ರಿಗೂ ಒಂದು ಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವ್ರು ಯಾಕೆ ಪ್ರಚಾರ ಮಾಡ್ತಾರೆ, ಬುರುಡೆ ಯಾಕೆ ಬಿಡ್ತಾರೆ, ಸುಳ್ಳು ಅಂತ ಹೇಳಿದ್ರು ನಮ್ಗೆ ಹೋಗೋದಕ್ಕೆ. ಆ ಥರ ಎಲ್ಲ ನಡೀತೈತೆಯಪ್ಪ. ಬಡವ್ರು ಎಲ್ಲಿ ಉದ್ಧಾರ ಆಯ್ತಾರಪ್ಪ, ಉದ್ಧಾರನೂ ಆಗೋಕ್ಕಿಲ್ಲ. ಬಡವ್ರ ಜೀವನ ಹಿಂಗೆ, ಒಂದೊಂದು ಕೆಜಿ ಹೂ ಕಟ್ಕೊಂಡು ಅರ್ಧ ಕೆಜಿ ಅಕ್ಕಿ ತಗೊಂಡು ತಿನ್ಕೊಂಡು ಇರ್ತಾ ಇದ್ವಿ ಅಷ್ಟೇ. 2,000 ರೂಪಾಯಿ ಆಗ್ತಿದ್ರು ಸರ್ ಇವಾಗ, 2 ತಿಂಗಳಾಯ್ತು, ಇದು 3ನೇ ತಿಂಗಳು ಆಕೆ ಇಲ್ಲ ಸರ್. ಬಡವ್ರು ನಮ್ಮ ಪಿಂಚಿನ ಸತ ಬಂದಿಲ್ಲ, ಪಿಂಚಿನ ಬಂದಿಲ್ಲ, 2 ತಿಂಗಳಾಯ್ತು. ಮಕ್ಕಳು ಇದು ಸತ ಬಂದಿಲ್ಲ, ಕಲರ್ಶಿಪ್ ಬಂದಿಲ್ಲ ಸರ್. ಈ ಥರ ಎಲ್ಲ 2 ತಿಂಗಳು 3 ತಿಂಗಳು ಬಡವ್ರು ಸರ್ ನಾವು ಬದುಕೋರು, ದುಡ್ಕೊಂಡು ಬದುಕೋರು ಹೆಂಗ್ ಬದುಕಬೇಕು? ಬಹಳ ಕಷ್ಟ ಅಲ್ಲಮ್ಮ, ಪಿಂಚಿನ ಸತಿ ಇಲ್ಲ ಸರ್. ಈಗ ಕೇಳ್ರಿ ಏನ್ ಹೇಳ್ತಾರ, ಏನ್ ಹೇಳ್ತಾರ ಸರ್ ಅವರು?